ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ, ಕೋಳಿ ಸಮಾಜಕ್ಕೆ ಅನ್ಯಾಯವಾಗಿದೆ, ಎಲ್ಲ ಘಟಾನುಘಟಿ ನಾಯಕರು ಕೋಳಿ ಸಮಾಜಕ್ಕೆ ಎಸ್ಟಿ ಮಾಡುತ್ತೇವೆ ಅಂತ, ಕೋಳಿ ಸಮಾಜ ಎಸ್ಟಿಗೆ ಸೇರಿಸ್ತೇವೆ ಅಂತ ಭರವಸೆ ನೀಡಿದ ಬಿಜೆಪಿ ಸರ್ಕಾರ ನಮಗೆ ಮತ ಕೇಳಲು ಬಂದಿದ್ದಾರೆ. ಎಸ್ಟಿಗೆ ಸೇರಿಸ್ತೇವೆ ಅಂತ ಭರವಸೆಯಾಗಿಯೇ ಉಳಿದಿದೆ. ಕಲಬುರಗಿ ಲೋಕಸಭಾ ಸದಸ್ಯ ಉಮೇಶ್ ಜಾಧವ್ ಅವರು ಅನ್ಯಾಯ ಮಾಡಿದ್ದಾರೆ, ನಿಮ್ಮ ಬಣದ ಮಾತು ಕೇಳಲಿಕ್ಕೆ ಕೂಲಿ ಸಮಾಜ ತಯಾರಿಲ್ಲ, ಉಮೇಶ್ ಜಾಧವ್ರನ್ನ ಸೋಲಿಸ್ತೇವೆ ಅಂತ, ರಾಧಾಕೃಷ್ಣ ದೊಡ್ಡಮನಿ ಅವರನ್ನ ಗೆಲ್ಲಿಸ್ತೇವೆ ಅಂತ ಲಚ್ಚಪ್ಪ ಜಮಾದಾರ್ ಕಿಡಿಕಾರದ್ರು. ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು, ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ರು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ 4, ಕಲಬುರಗಿ. ಹಿಡ್ಕೊಂಡು ಎಲ್ಲಾ ಘಟಾನುಘಟಿ ನಾಯಕರು ಇವತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರದ ಸಭೆಗಳಲ್ಲಿ ಬಹಿರಂಗವಾಗಿ ಪ್ರತಿಯೊಬ್ಬರು ಕೂಡ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ, ಈ ಜಾತಿಗಳ ಜನರಿಗೆ ತೊಂದರೆ ಇದೆ, ಇವರೆಲ್ಲರೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ರಾಜಕೀಯವಾಗಿ ಎಲ್ಲ ರಂಗಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಈ ಜಾತಿಗಳು ಹಿಂದೂ ಇದ್ದಾವೆ, ಇವರಿಗೆ ನಾವು ಎಸ್ಟಿ ಮಾಡ್ತೇವೆ, ನಮಗೆ ನೀವು ಮತ ಕೊಡ್ರಿ, ಕೇಂದ್ರದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ ನಾವು ಎಸ್ಟಿ ಮಾಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಂಥ ಏನು ಬಿಜೆಪಿ ಮೋಸಗಾರರು ಇವತ್ತು ಮತ್ತೆ ನಮ್ಮ ಮುಂದೆ ಮತ ಕೇಳಕ್ಕೆ ಬಂದಿದ್ದಾರೆ ಬಂಧುಗಳೇ. ಇವತ್ತು ಏನು ಕಲಬುರಗಿ ಲೋಕಸಭಾ ಸದಸ್ಯ ಉಮೇಶ್ ಜಾಧವ್ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ಕೋಲಿ ಕಬ್ಬಲಿಗ ಸಮಾಜವನ್ನು ಎಷ್ಟಿಯಲ್ಲೇ ಸೇರಿಸ್ತೀವಿ, ನೀವು ನಮ್ಮ ಮತ ಕೊಡ್ರಂತ ಹೇಳಿ ಏನು ಭರವಸೆ ಕೊಟ್ಟಿದ್ದರು. ಇವತ್ತು ಕೇವಲ ಅದು ಭರವಸೆಯಾಗಿ ಉಳಿತು. 5 ವರ್ಷ ಆದರೂ ಕೂಡ ಅವ್ರಿಗೆ ಎಸ್ ಟಿ ಫೈಲ್ ಎಲ್ಲದ ಏನಾಗ್ಯದ ನೋಡಲಿಲ್ಲ. ಇವತ್ತು ಎಸ್ ಟಿ ಮಾಡಬೇಕಾದ್ರೆ ಏನು ಮಾಡಬೇಕು ನೋಡಲೇ ಇಲ್ಲ. ಇವತ್ತು 5 ವರ್ಷ ತನಕ ಇವತ್ತು ಈ ಸಮಾಜದ ಎಸ್ ಟಿ ವಿಷಯದ ಬಗ್ಗೆ ಮಾತನಾಡದೆ ಚರ್ಚೆ ಮಾಡದೆ ಆ ಫೈಲ್ ಎಲ್ಲಿದೆ ಅಂತ ನೋಡಲಾರ್ದೇನೆ ಇವತ್ತು ನಮಗೆ ಅನ್ಯಾಯವನ್ನು ಮಾಡಿದ್ದಾರೆ ಡಾಕ್ಟರ್ ಉಮೇಶ್ ಜಾಧವ್, ಕಲಬುರಗಿ ಲೋಕಸಭೆ ಸದಸ್ಯ. ಇವತ್ತು ನಾವು ಕೇಳ್ತಾ ಇದ್ದೀವಿ ಅವರಿಗೆ, ನಿಮಗೇನಾದರೂ ನೈತಿಕತೆ ಇತ್ತು ಅಂದರೆ ಉಮೇಶ್ ಜಾಧವ್ ಅವರೇ ನೀವು ರಾಜೀನಾಮೆ ಕೊಡಬೇಕಾಗಿತ್ತು, ನಿಮ್ಮ ಭರವಸೆ ನಿಮಗೆ ಈಡೇರಿಸೋಕ್ಕಾಗಲಿಲ್ಲ, ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು, ಆ ಕೆಲಸ ನೀವು ಮಾಡಿಲ್ಲ. ಆದರೆ ನಿನ್ನೆ ಏನು ಚಿತ್ತಾಪುರ ತಾಲೂಕಿನಲ್ಲಿ ಕೆಲವು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಿರಿ, ಇಲ್ಲಿ ಇವತ್ತಿನವರೆಗೂ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಬಾಯಿನೇ ಬಿಚ್ಚಿಲ್ಲ ಕೋಲಿ ಸಮಾಜ ಬಗ್ಗೆ, ಇವತ್ತು ಮೊನ್ನೆ ಮಾತಾಡಿದ್ದಾರೆ. ಏನು ಕೋಲಿ ಸಮಾಜದ ವಿಷಯ ಏನು ಪ್ರಸ್ತಾಪ ಇತ್ತು, ಚರ್ಚೆಗೆ ಬಂದಿತ್ತು ರಾಜ್ಯಸಭೆಯಲ್ಲಿ, ಅಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರು ಆ ಸಭೆಯನ್ನು ತೇಜಿಸಿ ಹೊರಗೆ ಹೋಗಿದ್ದಾರೆ ಅಂಥೇಳಿ ಆರೋಪ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಗೂಬೆ ಕೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇದು ಎಂಥ ಡೊಂಗಿತನದ ಮಾತು. ಇವತ್ತು ಏನು ಜಾರ್ಕೋ ಸಲುವಾಗಿ, ಅದರಿಂದ ಪಾರಾಗೋ ಸಲುವಾಗಿ ಇವತ್ತು ಯಾರ ಮೇಲೆ ಡೋಗಿ ಗೂಬೆ ಕೂಡಿಸಿ ಇವತ್ತು ಅವ್ರ ಮೇಲೆ ಆರೋಪ ಮಾಡಿ ನಮ್ಮ ಜನರಿಗೆ ಹೂವು ಕಿವಿಯಾಗಿ ಹೂವು ಇಡೋ ಕೆಲಸ ಮಾಡ್ತಾ ಇದ್ದಾರೆ ನರಿ ಬುದ್ಧಿ ಹೊಂದಿರುವಂಥ ಉಮೇಶ್ ಜಾಧವ್ ಅವರು. ಇವತ್ತು ಉಮೇಶ್ ಜಾಧವ್ ಅವರೇ ನಿಮ್ಮ ನರಿ ಬುದ್ಧಿ ನಿಮ್ಮ ಬಣ್ಣದ ಮಾತು ಕೇಳಲಿಕ್ಕೆ ಇವತ್ತು ಕೋಲಿ ಸಮಾಜ ತಯಾರಿಲ್ಲ. ಇವತ್ತೇನು ನೀವು ಹೇಳ್ತಾರಪ್ಪ ಅಂದ್ರೆ ಆ ಚರ್ಚೆಯಲ್ಲಿ ಅವ್ರು ಭಾಗವಹಿಸಲಿ ಅಂತ ಹೇಳ್ತಾರೆ. ಅರೇ ಉಮೇಶ್ ಜಾಧವ್ ಅವರೇ, ನೀವು ಒಬ್ಬ ಲೋಕಸಭೆ ಸದಸ್ಯರು, ಇವತ್ತು ಕೋಲಿ ಸಮಾಜದ ಫೈಲ್ ಲೋಕಸಭೆಯಲ್ಲಿ ಚರ್ಚೆಗೆ ಬರಲಿಲ್ಲ, ರಾಜ್ಯಸಭೆಯಲ್ಲಿ ಚರ್ಚೆಗೆ ಬಂದಿಲ್ಲ, ಇವತ್ತು ಎಲ್ಲಿಯೂ ಕೂಡ ಚರ್ಚೆಗೆ ಬಂದಿಲ್ಲ. ಇವತ್ತು ಅವ್ರ ಮೇಲೆ ಹೇಳ್ತಾರೆ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಯವರು ಆ ಚರ್ಚೆಯಲ್ಲಿ ಭಾಗವಹಿಸಲಿಲ್ಲ ರಾಜ್ಯಸಭೆಯಲ್ಲಿ ಅಂತ ಹೇಳ್ತಾರೆ ಅಧಿವೇಶನದಲ್ಲಿ. ನಿಮಗೆ ನಾಚಿಕೆ ಬರಬೇಕಲ್ಲ, ಎಲ್ಲಿ ಕೂಡ ಚರ್ಚೆಗೆ ನಮ್ಮ ಫೈಲೇ ಮುಂದೋಗಿಲ್ಲ. ಆರ್ ಜೆ ಇಂದ ಜನರಲ್ ರಿಜಿಸ್ಟರ್ ಆಫ್ ಇಂಡಿಯಾ ಅಲ್ಲಿಂದ ನಮ್ಮ ಫೈಲ್ ಮುಂದೆ ಹೋಗಿಲ್ಲ, ಅಲ್ಲಿ ಚರ್ಚೆಗೆ ಬಂದಿಲ್ಲ. ಯಾರ ಮೇಲೆ ಗುಬ್ಬಿ ಕೂಡಿಸಿ ಇವತ್ತು ನೀವು ಮಾಡಿರೋ ಮೋಸ, ನೀವು ಮಾಡಿರೋ ಕುತಂತ್ರ. ಇವತ್ತು ಕಲಬುರಗಿಯಲ್ಲಿ ನೀವು ಲೋಕಸಭೆ ಸದಸ್ಯರಾಗಿದ್ದೀರಿ, ಇವತ್ತು ಕಲಬುರಗಿ ಲೋಕಸಭೆ ನಿರ್ಣಾಯಕ ಸ್ಥಾನದಲ್ಲಿರುವಂಥ ಕೋಲಿ ಸಮಾಜದ ಮತಗಳನ್ನು ಪಡೀಲಿಕ್ಕೆ ಇವತ್ತು ನೀವು ಕುತಂತ್ರವನ್ನು ಮಾಡಿ ನಮಗೆ ಮೋಸ ಮಾಡಿ ಮತ ಪಡೆದಿರಿ, ಆದರೂ ನಮಗೆ ಎಸ್ ಟಿ ಮಾಡೋಕ್ಕೆ ನೀವು ತಯಾರಿಲ್ಲ. ಇವತ್ತು ನಮ್ಮ ಕಲಬುರಗಿ ಉಸ್ತುವಾರಿ ವಹಿಸ್ಕೊಂಡಂಥ ಕಳೆದ ಲೋಕಸಭೆ ಉಸ್ತುವಾರಿ ರವಿಕುಮಾರ್ ಎನ್ ರವಿಕುಮಾರ್ ಅವರು ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳು ಬಿಜೆಪಿ ಪಕ್ಷದ MLC ಅವರು, ಅವರು ಕಲಬುರಗಿ ಲೋಕಸಭೆ ಉಸ್ತುವಾರಿ ವಹಿಸ್ಕೊಂಡವರು. ಇವತ್ತು ಎಲ್ಲರ ಪಲಾಯನ ಆಗ್ಯಾರ ಪತ್ತ ಇಲ್ಲ. ಇವತ್ತು ಕಲಬುರಗಿ ಲೋಕಸಭೆ ಚುನಾವಣೆ ನಡೆದದ ಇಲ್ಲಿ ಕರ್ನಾಟಕದಾಗ, ಇವತ್ತು ಕೋಲಿ ಸಮಾಜ ಎಷ್ಟಿ ಅವ್ರ ಬಾಯಾಗ ಬರ್ಲಿಕ್ಕೆ ತಯಾರಿಲ್ಲ, ಮಾತಾಡ್ಲಿಕ್ಕತ್ತಿಲ್ಲ, ಎಲ್ಲಿ ಹೋಗ್ಯಾರ ಹೋಗಿಬಿಟ್ರಿ ಪತ್ತ ಇಲ್ಲ. ಅಂದರೆ ನಮ್ಮ ಜನರಿಗೆ ಮೋಸ ಮಾಡಲಿಕ್ಕೆ ಇವರಿಗೆಲ್ಲ ಏನು ಸಾಕಿದ ಕೌಜ್ ತಂದಂಗೆ ತಂದು ಇವತ್ತು ವಿಠಲ್ ಹೇರೂರ್ಜಿಯವರು ಹೇಳ್ತಾ ಇದ್ದರು, ಒಂದು ಜಾತಿಯ ಜನರನ್ನು ಒಂದು ಸಮುದಾಯ ಜನರನ್ನು ಮೋಸ ಮಾಡಲಿಕ್ಕೆ ನಮ್ಮವ್ರಿಗೆ ಮುಂದೆ ಮಾಡ್ತಾರೆ, ಸಾಕಿದ ಕೌಜ್ಗೆ ತಂದಂಗೆ ತರ್ತಾರೆ.
ತಂದು ಏನಪ್ಪ ಅಂದ್ರೆ ನಮಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಬಿ ಜೆ ಪಿ ಅವರು ಇವತ್ತು ಸಾಕಿದ ಕೌಂಜ್ಗ ಎನ್ ರವಿಕುಮಾರ್ ಅವ್ರಿಗೆ ತಂದು ಈ ಕಲಬುರಗಿ ಭಾಗದಲ್ಲಿ ಇವತ್ತು ಕೋಲಿ ಸಮಾಜ ಎಸ್ ಟಿ ಮಾಡ್ತೇವೆ, ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮ್ಮ ರಕ್ತದಲ್ಲಿ ಬರೆದು ಕೊಡ್ತೇವೆ ನಿಮಗೆ ಎಸ್ ಟಿ ಮಾಡ್ತೇವೆ ಅಂತ ಹೇಳಿದ್ರು ಸ್ವಾಮಿ. ಉಮೇಶ್ ಜಾಧವ್ ಅವರೇ, ರವಿಕುಮಾರ್ ಅವರೇ, ನಿಮ್ಮ ರಕ್ತ ಎಂಥದ್ದು? ನೀವು ರಕ್ತದಾಗ ಬರೆದು ಕೊಡ್ತೀನಿ ಅಂದರೆ ಅದಕ್ಕೆ ಮಾತಿಗೆ ಬೆಲೆನೇ ಇಲ್ಲ. ಆ ನೈತಿಕ ಹೊತ್ತು ನೀವು ಯಾವತ್ತೂ ಬಿ ಜೆ ಪಿ ರಾಜೀನಾಮೆ ಕೊಡಬೇಕಾಗಿತ್ತು. ಇವತ್ತು ಲೋಕಸಭೆ ಸದಸ್ಯ ನಿಮ್ಮ ಕೈಲೇ ಆಗಿಲ್ಲಪ್ಪ ಅಂದರೆ ನೀವು ಲೋಕಸಭೆ ಕಣದಿಂದ ಹಿಂದೆ ಸರಿರಿ.